ನಮಸ್ತೆ ಗೆಳೆಯರೇ. ನೋಡಿ, ನಮ್ಮ ಭಾರತೀಯ ಪುರಾತನ ಮರಗೆಲಸದ ಕಾರ್ಪೆಂಟರಿ ಟೆಕ್ನಾಲಜಿ ಇದು ಈಸಿ ಚೇರ್ ಅಂತ ಕರೆದ್ರು. ಬ್ರಿಟಿಷರು ಇದನ್ನ ತುಂಬಾ ಇಷ್ಟಪಟ್ಬಿಟ್ರು. ಭಾರತೀಯ ಈ ಈಸಿ ಚೇರ್ಗಳು, ಈಸಿ ಚೇರ್ಗಳು ಮನೆ ಮಾತಾಗಿ ಹೋಯಿತು. ಏನು ಹಳ್ಳಿ ಹಳ್ಳಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಈಸಿ ಚೇರ್ ಇದ್ರೆ ಐಶ್ವರ್ಯವಂತರು ಅಂತ ಅನ್ನಿಸ್ಕೊತಾ ಇದ್ರು. ಈಸಿ ಚೇರ್ಗಳು ನೋಡಿದ್ವಿ ಶಿವಗಂಗೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಈಸಿ ಚೇರ್. ಇದನ್ನ ನೋಡಿದ್ಮೇಲೆ ನಮ್ಮ ಬಾಲ್ಯ ನೆನಪಾಗೋಯ್ತು. ನಮ್ಮ ಮನೇಲಿ ಈಸಿ ಚೇರ್ ಇತ್ತು, ನಿಮಗೂ ನಿಮ್ ಬಾಲ್ಯ ನೆನಪಾಗ್ಲಿ ಅಂತ ಹಾಕ್ತಾ ಇರೋದು. ಈಸಿ ಚೇರ್ ಅಲ್ಲಿ ಒಂದು ಬಟ್ಟೆ ಇರುತ್ತೆ. ಇದರಲ್ಲಿ ನೋಡಿ, ಇಲ್ಲಿ ಒಂದು ಕೋಲ್ ಹಾಕಿರ್ತಾರೆ, ಇಲ್ಲಿ ಒಂದು ಕೆಳಗಡೆ ಒಂದು ಕೋಲ್ ಹಾಕಿರ್ತಾರೆ. ಇವಾಗ ಯಾರು ಬರ, ಇವಾಗ ಆರಾಮಾಗಿ ಕುತ್ಕೊಂಡ್ರೆ ಆ ಸುಖನೇ ಸುಖ ಬುಕ್ ಓದೋರ್ಗಾಗ್ಲಿ. ಇನ್ನು ಇದರಲ್ಲಿ ಒಂದ್ ನಿಮಿಷ ಇದೇ, ಇದರಲ್ಲಿ ಮೂರು ಸ್ಟೇಜಸ್ ಇರುತ್ತೆ. ಇದು ಇಲ್ಲಿ ಸ್ಟೇಜಸ್ ಇದೆ ನೋಡಿ. ಈ ಸ್ಟೇಜಸ್ ನ ಇವಾಗ ಲಾಸ್ಟ್ಗೆ ಹಾಕ್ರೆ ಇನ್ನೂ ಈಸಿ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ನಾವ್ ಎಷ್ಟೋ ಸಲ ಈಸಿ ಚೇರ್ ಮೇಲೆ ಮಲಗಿದೀವಿ. ಕುತ್ಕೊಳ್ಳಿ ಇವಾಗ ನೋಡಿ. ಇನ್ನು ಸ್ವಲ್ಪ ವಿಶಾಲವಾಗಿರೋದು, ಬ್ಯೂಟಿಫುಲ್ ಈಸಿ ಚೇರ್ಗಳು ಬರೋದು. ದಂತ ಇದು ಶ್ರೀಗಂಧದ್ದು ಕೆಲಸ ಕುಸರಿ ಎಲ್ಲ ಇರೋ ಈಸಿ ಚೇರ್ಗಳು ಬರೋದು. ಹೀಗೆ ಇವಾಗ ಎದ್ದೇಳಿ ಇದರಲ್ಲಿ ಮನೆಗೆ ಬಂದ ಅತಿಥಿಗಳು ಸಡನ್ ಆಗಿ ಕುತ್ಕೊಂಡ್ಬಿಡೋದು. ನಾವು ಮಕ್ಕಳಿದ್ದಾಗ ಸ್ವಲ್ಪ ಪ್ರತಿಯೊಂದು ಮನೇಲೂ ನಡೆದಿದೆ ಈ ಕತೆ. ತುಂಟಾಟ ಇರುತ್ತೆ ಮಕ್ಕಳಲ್ಲಿ. ಅವ್ರೇನ್ ಮಾಡೋರು, ಈ ದಂಡಿನ ತೆಗೆದ್ಬಿಟ್ಟು ಯಾರಾದ್ರು ಮನೆಗೆ ಬಂದವರು ಅತಿಥಿಗಳು ಬೈತಾರಲ್ಲ, ಅವ್ರಿಗೊಂದು ಪಾಠ ಕಲ್ಸೋಣ ಅಂತ ಈ ದಂಡಿ ತೆಗೆದ್ಬಿಡೋರು. ಹಿಂಗೆ ಹಿಂಗಿಡೋರು ಹಿಂಗಿಡೋರು. ಆಗ ಆ ಮನುಷ್ಯ ಬಂದು ಕುತ್ಕೊಳ್ಳ ಕುತ್ಕೋತಿದ್ದ. ಹಿಂಗ್ ಬಿದ್ದೋದ್ರೆ ಬಿದ್ದು ಬಿದ್ದು ನಗೋದು, ಮತ್ತೆ ಎಲ್ಲ ಹೊರಟೋಗ್ತಿದ್ವಿ ಅವ್ರ ಕೈಗೆ ಸಿಗದಂಗೆ. ಪಾಪ ದಡುತಿ ಮನುಷ್ಯ ಒಂದ್ಸಲ ಕೂತ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟ. ನಾಲ್ಕು ಜನ ಬಿಡಿಸಿದ್ದು ಈಸಿ ಚೇರ್ ಇಂದ ಆ ಮನುಷ್ಯನ ದೇಹನ. ಹಂಗಾಗುತ್ತೆ. ಇದು ಒಂದು ಭಾರತೀಯ ಈಸಿ ಚೇರ್ಗಳಲ್ಲಿ ಹಳೆಯ ಮನೆ ಮನೆಯ ಕಥೆಯಾಗಿತ್ತಿದು. ಈ ದಂಡಿ ತಿಗ್ಗೋದು, ಮತ್ತೆ ಆ ಮನೆಯವರೆಲ್ಲ ಆ ಹುಡುಗನ ಹುಡುಕಾಡಿಸಿ ಅವನ ಅತಿಥಿಗಳ ಮುಂದೆ ಒಂದೆರಡು ಡೇಟ್ ಹೊಡೆದು ಸಮಾಧಾನ ಪಡಿಸೋರು. ಇನ್ನೊಂದ್ಸಲ ನಿಮ್ ಮನೆಗೆ ಬರಲ್ಲ, ನಿಮ್ ಹುಡುಗ ಸರಿ ಇಲ್ಲ, ನಮ್ಗೆ ಬೀಳಿಸ್ಬಿಟ್ಟಿದಾನೆ ಅಂತ ಹೇಳೋರು ಅತಿಥಿಗಳು. ಇದೊಂದು ಈಸಿ ಚೇರ್ ಕತೆ. ಧನ್ಯವಾದ. ಅಹೋರಾತ್ರ.